ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಚಾಲಕನ ನಿಯಂತ್ರಣ ತಪ್ಪಿ ಟ್ರಾಕ್ಟರ್ ಬಿದ್ದು 5 ಜನ ಸಾವನ್ನಪ್ಪಿನವ ಘಟನೆ ತಿಪಟೂರು ತಾಲೂಕು ಹಾತ್ಯಾಳು ಬೆಟ್ಟದಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ರಾಕ್ಟರ್ ಪಲ್ಟಿಯಾಗಿ 5 ಮೃತಪಟ್ಟು 12 ಮಂದಿ ಗಾಯಗೊಂಡಿರುವ ಘಟನೆ ತಿಪಟೂರು ತಾಲೂಕಿನ ಹಾತ್ಯಾಳು ಬೆಟ್ಟದಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಾದಾಪುರ ಗ್ರಾಮದ ಶಿವಲಿಂಗಯ್ಯ, ರಾಮಘಟ್ಟದ ದೊಡ್ಡಲಿಂಗಯ್ಯ, ಶಂಕರಮ್ಮ ಮೃತಪಟ್ಟ ದುರ್ದೈವಿಗಳು ಮತ್ತು 7 ವರ್ಷದ ಭುವನ್ ಎಂಬ ಬಾಲಕ ಕೂಡ ಸ್ಥಳದಲ್ಲಿಯೇ ಅಸುನೀಗಿದ್ದಾನೆ. ಮತ್ತೊಬ್ಬರು ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅವರನ್ನು ನಾಗರಾಜ್ ಎಂದು ಗುರುತಿಸಲಾಗಿದೆ. ಗಾಯಾಳುಗಳನ್ನು ತಿಪಟೂರು ಮತ್ತು ತುಮಕೂರು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ತಿಪಟೂರು ತಾಲೂಕಿನ ಹತ್ಯಾಳು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 15 ಮಂದಿ ಟ್ರ್ಯಾಕ್ಟರ್ನಲ್ಲಿ ತೆರಳಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪೂಜೆ ಬಳಿಕ ಅಲ್ಲಿಯೇ ಊಟ ಮಾಡಿ ಗ್ರಾಮಕ್ಕೆ ವಾಪಸ್ಸಾಗುತ್ತಿದ್ದರು. ಈ ವೇಳೆ ಬೆಟ್ಟದ ಮೇಲಿಂದ ಕಡಿದಾದ ಇಳಿಜಾರಿನಲ್ಲಿ ಸಾಗುತ್ತಿದ್ದ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿದೆ. ಪರಿಣಾಮ ಟ್ರ್ಯಾಕ್ಟರ್ನಲ್ಲಿದ್ದ 5 ಮೃತಪಟ್ಟು ಇನ್ನುಳಿದವರು ಗಾಯಗೊಂಡಿದ್ದಾರೆ. ಈ ಸಂಬಂಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ತುಮಕೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದು, ಭಾನುವಾರ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಧೈರ್ಯ ತುಂಬಿದರು. ಅಲ್ಲದೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಡಿಸ್ಟಿಕ್ಟ್ ಸರ್ಜನ್ ವೀರಭದ್ರೆ ಅವರಿಗೆ ಸೂಚಿಸಿದರು. ನೀರಿನ ಮಿತ ಬಳಕೆಯಿಂದ ಜೀವರಾಶಿ ಉಳಿಸಿ ಎಂದು ಶಿರಾ ತಾಲೂಕು ಚಿಕ್ಕನಾಯಕನಹಳ್ಳಿಯಲ್ಲಿ ಸಮಾಜ ಸೇವಕ ರಾಜೇಶ್ ಗೌಡ ತಿಳಿಸಿದ್ದಾರೆ. ಕುಡಿಯುವ ನೀರು ಮನುಷ್ಯ ಸೇರಿದಂತೆ ಸಕಲ ಜೀವರಾಶಿಗಳಿಗೆ ಅತ್ಯಗತ್ಯ. ಪ್ರತಿಯೊಬ್ಬರ ಬಳಕೆಗೆ ಪ್ರತಿದಿನವೂ ಬೇಕಾಗುವ ಅತ್ಯಮೂಲ್ಯ ನೈಸರ್ಗಿಕ ಸಂಪತ್ತು. ಆದ್ದರಿಂದ ನೀರಿನ ಮಿತ ಬಳಕೆ, ಸದ್ಬಳಕೆ ಮತ್ತು ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರಲ್ಲೂ ತಿಳುವಳಿಕೆ ಇರಬೇಕು. ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ವೈದ್ಯ ಹಾಗೂ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ತಿಳಿಸಿದರು. ಶಿರಾ ತಾಲೂಕಿನ ಚಿಕ್ಕನಾಯಕನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜಲಪ್ರಸಾದ ಯೋಜನೆಯಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉಡುಗೊರೆಯಾಗಿ ನೀಡಿ ಮಾತನಾಡಿ, ಇಂದು ಕುಡಿಯುವ ನೀರಿಗೆ ಹಾಹಾಕಾರ ಏರ್ಪಡುತ್ತಿದ್ದು ಅದಕ್ಕೆ ಕಾರಣ ಪರಿಸರ ನಾಶ, ಅಭಿವೃದ್ಧಿ ಹೆಸರಿನಲ್ಲಿ ಗಿಡಮರಗಳ ನಾಶ ಹಾಗೂ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ಜಲಾಶಯಗಳು ಕೆರೆಕಟ್ಟೆಗಳು ತುಂಬದೆ ಅಂತರ್ಜಲ ಕುಸಿತವಾಗಿ ನೀರಿಗೆ ಅಭಾವ ಉಂಟಾಗಿದೆ. ನೀರಿನ ಸಮಸ್ಯೆ ಮನಗಂಡು ತಾಲೂಕಿನ ಸುಮಾರು 29 ಶಾಲೆ ಹಾಗೂ ದೇವಸ್ಥಾನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಜಲಪ್ರಸಾದ ಎಂಬ ಯೋಜನೆಯ ಮೂಲಕ ಅಳವಡಿಸಲಾಗುತ್ತಿದೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ದೇವಸ್ಥಾನಗಳಲ್ಲಿ ಬರುವ ಭಕ್ತರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಹೀಗೆ ನಮ್ಮ ಜೀವನಕ್ಕೆ ಆಧಾರವಾಗಿರುವ ಜೀವಜಲ ಇವತ್ತು ಕಲುಷಿತಗೊಳ್ತಾ ಇದೆ. ಕಲುಷಿತ ಮಾಡ್ತಿರೋ ಯಾರು? ನಾವು ಮಾನವರು ಮಾಡ್ತಾ ಇದ್ದೀವಿ ಕಲುಷಿತ. ಏನಾಗ್ತಾ ಇದೆ ಅಂದರೆ ಆರ್ಥಿಕ, ವಾಣಿಜ್ಯ, ಕೈಗಾರಿಕಾ ಈ ಪ್ರಗತಿಯತ್ತ ದಾಪುಗಾಲ ಆಗ್ತಾ ಆಗ್ತಾ ಏನು ಮಾಡ್ತಾ ಇದ್ದೀವಿ, ನಾವು ಪರಿಸರವನ್ನು ಮೆಟ್ಟಿ ಮುಂದೆ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ, ನೀರನ್ನು ಕೂಡ ನಾವು ಕಲುಷಿತ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಶುದ್ಧ ನೀರು ಘಟಕ ಹಾಕಿಸ್ಬೇಕು ಹಾಗೆ ಅಂತ ಹೇಳಿಬಿಟ್ಟು ಒಂದೆರಡು ಕಡೆ ಶುರು ಮಾಡಿದ್ವಿ. ಅದು ಹಾಗೆ ಬೇಡಿಕೆ ಭಾಳ ಹೆಚ್ಚಾಗಿ ಇವತ್ತು 29 ಕಡೆ ನಾವು ಶುದ್ಧ ನೀರು ಘಟಕ ಶಿರಾ ತಾಲೂಕಿನ ಅದ್ಯಂತ ಇವತ್ತು ಹಾಕ್ಸಿದ್ದೀವಿ. ಇವತ್ತು ನಾನು ಹಾಕ್ಸಿದ್ದೀವಿ ಅಂತ ಹೇಳ್ತಾ ಜನರು ನನಗೆ ಪ್ರೋತ್ಸಾಹ ನೀಡಿ ಅವಕಾಶ ಕೊಟ್ಟು ನಮ್ಮ ಕೈಯಿಂದ ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಭಿನಂದನೆ ಬಯಸ್ತೇನೆ. ಇನ್ನು ಬರೋ ದಿನಗಳಲ್ಲಿ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷ ಜಯಕುಮಾರ್, ಕಾರ್ಯದರ್ಶಿ ಬಿಎಂ ರಾಜಣ್ಣ, ಬಿಪಿ ಶಾಂತರಾಜು ಇತರರಿದ್ದರು. ಚಿಕ್ಕನಾಯಕನಹಳ್ಳಿ ಯೋಗಾಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯ ಯೋಗಾಂಜನೇಯ ಸ್ವಾಮಿಯ 9 ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಸ್ವಾಮಿಗೆ ವಿಶೇಷ ಪೂಜೆ ನಡೆಸುವ ಮೂಲಕ 9 ವರ್ಷದ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸ್ವಾಮಿಯವರಿಗೆ ಕಿರೀಟ ಧಾರಣೆ, ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಯಿತು. ನಂತರ ಮಹಾಲಕ್ಷ್ಮಿ ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಆಂಜನೇಯ ಸ್ವಾಮಿಯ ಉತ್ಸವ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಿ ಬೀದಿಗಳ ಮನೆ ಮುಂದೆ ರಂಗೋಲಿ ಬಿಡಿಸಿ ಸಿಂಗರಿಸಲಾಗಿತ್ತು. ನಂತರ ದೇವಾಲಯದ ಮುಂದೆ ಸ್ವಾಮಿಗೆ ಗದ್ದುಗೆ ಮಾಡಿ ಭಕ್ತಿಯಿಂದ 101 ಎಡೆಸೇವೆ ಸಲ್ಲಿಸಲಾಯಿತು. ಬಡಾವಣೆಯ ಸಾರ್ವಜನಿಕರೆಲ್ಲರೂ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಧ್ಯಾಹ್ನ ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಆಂಜನೇಯ ಸ್ವಾಮಿಯ ಪ್ರತೀಕವಾದ ಸಾವನ್ನಪ್ಪಿದ ಕೋತಿಯನ್ನ ಮಣ್ಣು ಮಾಡಿ ಸ್ಥಳದಲ್ಲಿ ನಿರ್ಮಾಣವಾಗಿರುವ ಯೋಗಾಂಜನೇಯ ಸ್ವಾಮಿ ದೇವಾಲಯ ಪಟ್ಟಣದಲ್ಲಿ ಹೆಸರುವಾಸಿಯಾಗಿದ್ದು, ಒಂದೇ ಕಡೆ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹಗಳಿದ್ದು, ದಿನನಿತ್ಯ ಭಕ್ತರು ತಮ್ಮ ಕಷ್ಟ ಪರಿಹರಿಸಿಕೊಳ್ಳಲು ಬರುತ್ತಾರೆ. ತಿಂಗಳಿಗೆ ಒಮ್ಮೆ ಸಂಕಷ್ಟಹರಣ ಚತುರ್ಥಿ, ಹುಣ್ಣಿಮೆ ಪೂಜೆ ದೇವಾಲಯದಲ್ಲಿ ನಡೆಯಲಿದ್ದು ಕೆಲ ಭಕ್ತರು ತಮ್ಮ ಕಷ್ಟಗಳ ಬಗ್ಗೆ ಒಂದು ಚೀಟಿಯನ್ನು ಬರೆದು
ಹುಂಡಿಯಲ್ಲಿ ಹಾಕಿದರೆ ತಮ್ಮ ಕಷ್ಟಗಳನ್ನ ಯೋಗಾಂಜನೇಯ ಸ್ವಾಮಿ ಪರಿಹರಿಸುತ್ತಾನೆ ಎಂಬ ನಂಬಿಕೆ ಇದೆ. ವರ್ಷದಿಂದ ವರ್ಷಕ್ಕೆ ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಎಲ್ಲ ಕಷ್ಟಗಳನ್ನ ಸ್ವಾಮಿ ಪರಿಹರಿಸುತ್ತಾನೆ ಎಂದು ಭಕ್ತರ ನಂಬಿಕೆ. ವಾರ್ಷಿಕೋತ್ಸವದಲ್ಲಿ ಶ್ರೀ ಯೋಗಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷ ಬಸ್ ರಾಜಣ್ಣ, ಜಯರಾಮ್, ಪುರಸಭೆ ಸದಸ್ಯ ಮಲ್ಲಿಕಾರ್ಜುನಯ್ಯ, ಅರ್ಚಕ ಕುಮಾರಸ್ವಾಮಿ, ಲ್ಯಾಬ್ ರವಿಕುಮಾರ್, ಕೆಜಿ ಕೃಷ್ಣೇಗೌಡ, ಆಟೋಬಾಬು, ಎಂಎನ್ ಸುರೇಶ್ ಇತರರಿದ್ದರು. ಚಿಂತಾಮಣಿಯಲ್ಲಿ ಖಾಸಗಿ ಬಸ್ ನಿಲ್ದಾಣವನ್ನ ರಾಮಕುಂಟೆ ಮೈದಾನಕ್ಕೆ ಸ್ಥಳಾಂತರಿಸುವಂತೆ ಎಬಿವಿಪಿಯ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಚಿಂತಾಮಣಿ ನಗರದಲ್ಲಿ ಖಾಸಗಿ ಬಸ್ಗಳು ಯದ್ವಾತದ್ವಾ ಸಂಚರಿಸುತ್ತಿವೆ. ಆದ್ದರಿಂದ ಬೆಂಗಳೂರು ವೃತ್ತದಲ್ಲಿನ ಖಾಸಗಿ ಬಸ್ ನಿಲ್ದಾಣವನ್ನ ರಾಮನಕುಂಟೆ ಮೈದಾನಕ್ಕೆ ಸ್ಥಳಾಂತರ ಮಾಡುವಂತೆ ನಗರ ಪೊಲೀಸ್ ಠಾಣೆ ಎದುರು ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಒತ್ತಾಯಿಸಿದರು. ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ ಎಬಿವಿಪಿ ವಿದ್ಯಾರ್ಥಿಗಳು ನಗರ ಠಾಣಾ, ಪೊಲೀಸ್ ಠಾಣಾ, ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಅವರಿಗೆ ಮನವಿ ಪತ್ರ ನೀಡಿ ಮಾತನಾಡಿ, ಎಬಿವಿಪಿ ಮುಖಂಡ ಸುರೇಶ್, ನಗರದ ಹತ್ತಾರು ಶಾಲಾ ಕಾಲೇಜುಗಳಿಗೆ ಗ್ರಾಮೀಣ ಪ್ರದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರುತ್ತಾರೆ. ಆದ್ದರಿಂದ ಕಾಲೇಜು ಸಮಯಕ್ಕೆ ಸೇರಲು ಕೆಎಸ್ಆರ್ಟಿಸಿ ಬಸ್ಗಳ ಕೊರತೆಯಿಂದ ಖಾಸಗಿ ಬಸ್ಗಳನ್ನು ಅವಲಂಬಿಸುತ್ತಿದ್ದಾರೆ. ಆದರೆ ಬಸ್ನಲ್ಲಿ ಜಾಗ ಇಲ್ಲದೆ ಟಾಪ್ಗಳ ಮೇಲೆ ಕುಳಿತು ಜೀವ ಒತ್ತಿಡುವಂತೆ ಆಗುತ್ತಿದೆ. ಆದ್ದರಿಂದ ಖಾಸಗಿ ಬಸ್ಗಳ ಟಾಪ್ ಸರ್ವಿಸ್ ರದ್ದು ಮಾಡಿ ಎಂದು ಮನವಿ ಮಾಡಿದರು. ಇನ್ನು ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಸಂಚರಿಸುತ್ತಿರುವ ಖಾಸಗಿ ಬಸ್ಗಳ ಟಾಪ್ ಸರ್ವಿಸ್ ರದ್ದತಿ ಬಗ್ಗೆ ಹಲವಾರು ಹೋರಾಟಗಳು ನಡೆದರೂ ಆರ್ಟಿಒ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ದೂರಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪರ್ಮಿಟ್ ಇಲ್ಲದೆ ಹಲವಾರು ಖಾಸಗಿ ಬಸ್ಗಳು ಸಂಚರಿಸುತ್ತಿವೆ, ಆಗುತ್ತಿರುವ ಅಂತಹ ಅನಾಹುತಕ್ಕೆ ಯಾರು ಹೊಣೆ ಎಂಬುದು ಆರ್ಟಿಒ ಅಧಿಕಾರಿಗಳು ತಿಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಶಾಲೆಗಳಿಗೆ ಶಾಲಾ ಬಸ್ಸು ವ್ಯವಸ್ಥೆ ಇಲ್ಲದವರು ಆಟೋಗಳ ಮೊರೆ ಹೋಗುತ್ತಿದ್ದು ಆಟೋಗಳಲ್ಲಿ ಕುರಿಗಳನ್ನು ತುಂಬುವಂತೆ ಮಕ್ಕಳನ್ನು ತುಂಬುತ್ತಿದ್ದಾರೆ. ಇದರ ಬಗ್ಗೆ ಸಾರಿಗೆ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಇದನ್ನು ವಿದ್ಯಾರ್ಥಿ ಪರಿಷತ್ ವಿರೋಧಿಸುತ್ತಿದೆ ಎಂದರು. ಕೆಎಸ್ಆರ್ಟಿಸಿರುವವರು ಶಾಲಾ ಕಾಲೇಜು ಸಮಯಗಳಲ್ಲಿ ಬೆಳಗ್ಗೆ 6-9 ಗಂಟೆ, ಸಂಜೆ 3-7 ಗಂಟೆವರೆಗೂ ಸಾಧಾರಣ ಸರ್ಕಾರಿ ಬಸ್ಸು ವ್ಯವಸ್ಥೆ ಸಿಗುತ್ತಿದ್ದು ಸಾವಿರ ವಿದ್ಯಾರ್ಥಿಗಳು ಟಿಕೆಟ್ ನೀಡಿ ಖಾಸಗಿ ಬಸ್ಗೆ ಹೋಗುವ ಸಮಸ್ಯೆ ಉಂಟಾಗಿದೆ. ಇದಕ್ಕೆ ಕಾರಣ ಸರ್ಕಾರಿ ಸಾರಿಗೆ ಅಧಿಕಾರಿಗಳು ಖಾಸಗಿ ಬಸ್ ಮಾಲೀಕರೊಂದಿಗೆ ಶಾಮೀಲಾಗಿ ಶಾಲಾ ಕಾಲೇಜುಗಳ ಸಮಯದಲ್ಲಿ ಸರ್ಕಾರಿ ಬಸ್ಗಳನ್ನು ಸಂಚಾರ ಮಾಡುತ್ತಿಲ್ಲವೆಂದು ದೂರಿದರು. ಈ ಕೂಡಲೇ ಎಲ್ಲ ಸಮಸ್ಯೆಗಳ ಬಗ್ಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಆರ್ಟಿಒ ಮತ್ತು ಕೆಎಸ್ಆರ್ಟಿಸಿ ಇಲಾಖೆಗಳಿಗೆ ಮುತ್ತಿಗೆ ಹಾಕುವುದಾಗಿ ಹಾಗೂ ಪರ್ಮಿಟ್ಗಳೇ ಇಲ್ಲದ ಖಾಸಗಿ ಬಸ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮುಖಂಡರಾದ ಮಂಜುನಾಥ್ ರೆಡ್ಡಿ, ಮಲ್ಲಿಕಾರ್ಜುನ್, ಸುರೇಶ್ ವಿಜಯ್, ವಿಜಯ್ ಅಖಿಲ್, ಸಂತೋಷ್, ಮಧು ಮುಂತಾದವರು ಉಪಸ್ಥಿತರಿದ್ದರು. ಈ ವೇಳೆ ಮನವಿ ಸ್ವೀಕರಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮಾತನಾಡಿ, ಬೆಂಗಳೂರು ವೃತ್ತದಲ್ಲಿರುವ ಖಾಸಗಿ ಬಸ್ ನಿಲ್ದಾಣವನ್ನು ಸ್ಥಳಾಂತರ ಮಾಡಲು ನಗರಸಭೆ ಅಧಿಕಾರಿಗಳ ಸಹಕಾರ ಬೇಕು, ನಗರಸಭೆ ಅಧಿಕಾರಿಗಳು ಸಹಕಾರ ನೀಡಿದಲ್ಲಿ ಕಾರ್ಯಪ್ರವೃತ್ತರಾಗುತ್ತವೆ ಎಂದರು. ಏನ್ ಹೇಳಿದೀರಾ ನಗರಸಭೆಗೆ ಫುಟ್ಪಾತ್ ಗಿಟ್ಪಾತ್ ಅಂತ ಹೇಳಿ, ಇದು ಈ ಕೆಲವು ನೀವು ಎಲ್ಲ ಏನ್ಕೊಂಡಿದೆಲ್ಲ ಪೊಲೀಸ್ಗೆ ಬರ್ತವೆ ಅಂತ ಹೇಳಿ, ಕೆಲವು ವಿಚಾರಗಳು ಸಂಬಂಧಪಟ್ಟ ಇಲಾಖೆಗೆ ಬರ್ತವೆ. ಏನ್ ಹೇಳಿದ್ರೆ ಬಸ್ಗೆಲ್ಲ ಪರ್ಮಿಟ್ ಇಲ್ಲ ಅನ್ನೋದು ಸಂಬಂಧಪಟ್ಟ ಆರ್ಟಿಒ ಬರ್ತದೆ. ಸೊ ಅದನ್ನು ಕೂಡ ನೀವು ನಾವು ನಮ್ಮ ನೀವೇನು ಕೊಟ್ಟಿದ್ದೀರಾ ಮನವಿ ಮುಖಾಂತರ ನಾವು ಆರ್ಟಿಒ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೇವೆ. ಮತ್ತೆ ಈ ಫುಟ್ಬಾಲ್ ಸಂಬಂಧಪಟ್ಟಂಗೆ ನಾವು ನಗರಸಭೆಯವರು ನಾವು ಅವ್ರ ಜೊತೆ ಕೂತು ಮಾತಾಡಿ ಅದ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು, ಆ ಫುಟ್ಬಾಲ್ ತಿರುವ ಸಂಬಂಧಪಟ್ಟಂಗೆ ಅದ್ರ ಮೇಲೆ ನಾನು ಕೈಗೊಳ್ಳೋದ್ರ ಬಗ್ಗೆ ನಿಮಗೆ ಭರವಸೆ ಕೊಡ್ತೀನಿ. ಆಯ್ತು, ಈಗೇನು ನೀವೇನು ಕೊಟ್ಟಿದ್ದೀರಾ ಈ ಮನವಿನ, ಈ ಮನವಿ ಆಧಾರದ ಮೇಲೆ ನಾವು ಮುಂದೆ ಏನು ಕ್ರಮ ಕೈಗೊಳ್ಳಬಹುದು ಅಂತ ಮೇಲಾಧಿಕಾರಿಗಳಿಗೆ ಚರ್ಚಿಸಿ ಮುಂದೆ ತೀರ್ಮಾನ ತಗೋತೀವಿ. ಮತ್ತೆ ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೇ ಬೀಗ ಜಡಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಬೇಸರದಿಂದ ಗ್ರಾಮ ಪಂಚಾಯತಿ ಸದಸ್ಯ ಗ್ರಾಮ ಪಂಚಾಯತಿಗೆ ಬೀಗ ಜಡಿದ ಘಟನೆ ನಡೆಯಿತು. ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟರಣ್ಣಪ್ಪ ಮಾತನಾಡಿ, ಇದೇ ಪಂಚಾಯತಿಗೆ ಸೇರಿದ ನಾರಾಯಣಪುರ ಗ್ರಾಮದಲ್ಲಿ 105 ಮನೆಗಳಿದ್ದು ಈ ಗ್ರಾಮಕ್ಕೆ ಸಮರ್ಪಕವಾಗಿ ನೀರು ಕೊಡಲು ಗ್ರಾಮ ಪಂಚಾಯತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಈ ಗ್ರಾಮದಲ್ಲಿ ನೀರಿಲ್ಲದೆ ಜನರು ಪರದಾಡುವಂತಾಗಿದೆ. ಅಲ್ಲದೆ ಬೀದಿ ದೀಪಗಳ ನಿರ್ವಹಣೆಯ ಖರ್ಚನ್ನ ನಕಲು ಬಿಲ್ಲುಗಳನ್ನು ಸೃಷ್ಟಿಸಿ ಸರ್ಕಾರದ ಹಣವನ್ನ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಶೌಚಾಲಯದ ಕಟ್ಟಡದ ಬಿಲ್ಲುಗಳನ್ನು ಬೋಗಸ್ ಮಾಡಲಾಗಿದೆ. ಗ್ರಾಮ ಪಂಚಾಯತಿ ಅಧಿಕಾರಿ ಊರಿನ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೊಳಪಟ್ಟ ಸಮಸ್ಯೆಗಳ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ.
ಅದರಿಂದ ಗ್ರಾಮ ಪಂಚಾಯತಿಗೆ ಬೀಗ ಜಡಿದಿರುವುದಾಗಿ ಅವರು ತಮ್ಮ ಅಳಲನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡರು. ಅಂತ ಟೈಮಲ್ಲಿ ಮತ್ತೆ ಇಒ ಸಾಹೇಬರಿಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಸರ್, ಇಲ್ಲ ಲೆಟರ್ ಮಾಡೋಕ್ಕೂ ಮುಂಚೆ ನಾವಿದ್ದೀವಿ ಸರ್, ನಾಳೆನೆ ಕಳಿಸಿ ಕೊಡ್ತೀವಿ, ನಿನ್ನೇನು ಬೀಗ ಹಾಕಿದೀವಿ, ಇವತ್ತು ಕಳಿಸಿವಿ ಅಂತಂದ ಅವರು ಇದುವರೆಗೂ ನೀರು ಬಂದಿಲ್ಲ. ನಮ್ಮ ನಾರಾಯಣಪುರ ಗ್ರಾಮಕ್ಕೆ ಬಂದು ತಾವು ಭೇಟಿ ಮಾಡಿ ಪ್ರತಿಯೊಬ್ಬರ ಕಷ್ಟಕನ್ನ ವಿಚಾರಿಸಿ, ನಾನು ಒಬ್ಬ ಹೇಳೋದಲ್ಲ, ಇನ್ನೊಬ್ಬ ನಮ್ಮ ಮೆಂಬರ್ ಇದ್ದಾರೆ ಮಂಜುಳಮ್ಮ ಗಂಡ ಗೋಪಾಲ್ ಅಂತ, ನಾವಿಬ್ಬರು ಬಂದಿದ್ದೀವಿ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀರಿನ ಸಮಸ್ಯೆ ಒಂದೇನಾ ಮತ್ತೆ ಬೇರೆ ಸಮಸ್ಯೆ? ಕ್ಲೀನಿಂಗ್, ಸ್ವಚ್ಛತೆ, ಸ್ವಚ್ಛತೆ ಮತ್ತೆ ಬಿಲ್ಲುಗಳು. ಹೌದು, ಡ್ರಮ್ಗಳಿಗೆ ನಲ್ಲಿಗಳಿಲ್ಲ, ಮತ್ತೆ ಸ್ವಚ್ಛತೆ ಕಡಿಮೆ, ಚರಂಡಿಗಳು ಕ್ಲೀನ್ ಮಾಡಿಲ್ಲ. ಆದ್ರೂ ಹೇಳ್ತಾ ಇದೀವಿ, ನಿಮ್ಗೆ ಯಾಕಪ್ಪ, ನಾವು ಮಾಡ್ತೀವಿ, ಇದುವರೆಗೂ ಮಾಡಿಸಲಿಲ್ಲ, ಏನು ಇಲ್ಲ, ಅದರಿಂದ ನಾವು ಬೀಗ ಹಾಕಿದ್ದೀವಿ. ಅದಕ್ಕೆ ನಮ್ಮ ನಾರಾಯಣಪುರ ಗ್ರಾಮಕ್ಕೆ ಬಂದು ಗ್ರಾಮಸ್ಥರನ್ನ ವಿಚಾರಣೆ ಮಾಡಿ ಅಲ್ಲಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಾದ ಮಂಜುಳಾ ಟಿ ಗೋಪಾಲ್ ಹಾಗೂ ಹಲವು ಗ್ರಾಮ ಪಂಚಾಯತಿ ಸದಸ್ಯರು, ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೇ 14ರಂದು ತುಮಕೂರಿನಲ್ಲಿ ಸಿಐಟಿಯು ಪ್ರತಿಭಟನೆ ಹಮ್ಮಿಕೊಂಡಿದೆ. ಹೈಕೋರ್ಟ್ ಆದೇಶದಂತೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಜಾರಿ. ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗೆ ಕಾರ್ಮಿಕ ಅಧಿಕಾರಿಗಳ ನೇಮಕ ಹಾಗೂ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಒತ್ತಾಯಿಸಿ ನಗರದಲ್ಲಿ ಮೇ 14ರಂದು ಸಿಐಟಿಯು ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ವಿಚಾರವಾಗಿ ಸಿಐಟಿಯು ಅಧ್ಯಕ್ಷ ಸೈಯದ್ ಮುಜೀಬ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ತೀರ್ಪಿನಂತೆ ಉದ್ಯಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ವೇತನದ ಸಮೇತ 6ರಷ್ಟು ಬಡ್ಡಿಯೊಂದಿಗೆ ಬಾಕಿ ವೇತನವನ್ನು 6 ವಾರಗಳಲ್ಲಿ ನೀಡಬೇಕು. ಈ ಆದೇಶವನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಲು ಜಿಲ್ಲಾಡಳಿತ ಹಾಗೂ ಕಾರ್ಮಿಕ ಇಲಾಖೆ ಕ್ರಮವಹಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕ ಇಲಾಖೆಯಲ್ಲಿ ಫುಲ್ ಟೈಮ್ ಲೇಬರ್ ಆಫೀಸರ್ ಇಲ್ಲ, ಇನ್ಸ್ಪೆಕ್ಟರ್ಗಳ ನೇಮಕ ಮಾಡಿಲ್ಲ. ಕಾರ್ಮಿಕರ ಕೆಲಸ ಶೀಘ್ರ ಮಾಡುವ ಉದ್ದೇಶದಿಂದ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಮನೆ ಕೆಲಸಗಾರರು, ಹಮಾಲಿಗಳು, ಟೈಲರ್ಗಳು, ಮೆಕ್ಯಾನಿಕ್ಗಳು, ಚಿಂದಿ ಅಯ್ಯವರು ಮತ್ತಿತರರಿಗೆ ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ ನೀಡಲು ಅರ್ಜಿ ಪಡೆದು ವರ್ಷಗಳು ಕಳೆದರೂ ಇನ್ನೂ ಸ್ಮಾರ್ಟ್ ಕಾರ್ಡ್ ವಿತರಿಸಿಲ್ಲ. ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚಿರುವ ಬಿಡಿ ಕಾರ್ಮಿಕರಿಗೆ ಸರ್ಕಾರಿ ಅಧಿಸೂಚಿತ ಕನಿಷ್ಠ ವೇತನ ಹಾಗೂ ಬಾಕಿ ಇರುವ ತುಟ್ಟಿ ಬತ್ತಿ ನೀಡಬೇಕೆಂದು ಆಗ್ರಹಿಸಿದರು. 10 ರೂಪಾಯಿ ಇದ್ದ ಕಾರ್ಮಿಕ ಸಂಘದ ನೋಂದಣಿ ಶುಲ್ಕವನ್ನು 1,000ಕ್ಕೆ ಏರಿಸಿರುವ ಸರ್ಕಾರದ ಕ್ರಮ ವಾಪಸ್ ಪಡೆಯಬೇಕು. ಕಾರ್ಮಿಕರಿಗೆ ವೇತನ ನೀಡದೆ ಬೋನಸ್ ಗ್ರಾಜ್ಯುಯಿಟಿ ವಂಚಿಸುತ್ತಿರುವ ಸ್ಮಾರ್ಟ್ ಗಾರ್ಮೆಂಟ್ಸ್ ಆಡಳಿತ ಮಂಡಳಿ ವಿರುದ್ದ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಇಟ್ಟುಕೊಂಡು ಮೇ 14ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನಿಗದಿಯ ಪ್ರಶ್ನೆಯಲ್ಲಿ 3 ಘಟಕಗಳು, ಗಂಡ, ಹೆಂಡತಿ ಮತ್ತೆ 2 ಮಕ್ಕಳನ್ನು ಮಾತ್ರ ಪರಿಗಣಿಸುವಂತ ಪರಿಪಾಠ ಇದೆ. ಆದರೆ ಇತ್ತೀಚೆಗೆ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿದೆ, ಪೋಷಕರ ನಿರ್ವಹಣೆ ಕಡ್ಡಾಯವಾಗಿ ಮಕ್ಕಳ ಹೊಣೆ ಅಂತ ಹೇಳಿ, ಹಾಗಾಗಿ ತಂದೆ ತಾಯಿಯನ್ನು ಒಳಗೊಂಡಂತೆ 5 ಘಟಕಗಳನ್ನ ಪರಿಗಣಿಸಿಕೊಂಡು ಕನಿಷ್ಠ ಕೂಲಿಯನ್ನು ನಿಗದಿಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದೀವಿ. ಈಗ ಸರ್ಕಾರವೇ ತಂದಿರುವಂತಹ ಕಾಯ್ದೆಯ ಭಾಗವಾಗಿ 3 ಘಟಕಗಳ ಕೂಲಿಯಲ್ಲಿ 5 ಜನರನ್ನ ಸಾಕುವಂತದ್ದು, 18,000 ಕಾರ್ಮಿಕ ಸಂಘಟನೆಗಳು ಕನಿಷ್ಠ ಕೂಲಿ ಕೇಳುವಾಗ ಈಗ ಸರ್ಕಾರ ನಿಗದಿ ಮಾಡಿರುವಂತಹ ಕನಿಷ್ಠ ಕೂಲಿ 10,000 to 12,000 13,000 ರೇಂಜ್ ಅಲ್ಲಿ ಇದೆ. ಸೊ ಈ ಪ್ರಕ್ರಿಯೆಗೆ ಸರ್ಕಾರ ಹೊಸದಾಗಿ ಚಾಲನೆ ಕೊಡಬೇಕು. ಇವತ್ತಿನ ಬೆಲೆ ಏರಿಕೆ ಏನಿದೆ ಅದರ ಆಧಾರದಲ್ಲಿ ಕನಿಷ್ಠ ಕೂಲಿಗಳು ನಿಗದಿಯಾಗಬೇಕು. 2018-19 ಸಾಲಿಗೆ 162 ಪಾಯಿಂಟ್ ತುಟಿ ಬತ್ತಿ ಬಂದಿದೆ. ಅಂದ್ರೆ ಬೆಲೆಗಳ ಏರಿಕೆಯ ಆಧಾರದಲ್ಲಿ ಕೊಡುವಂತ ತುಟಿ ಬತ್ತಿಯೇ 162 ಪಾಯಿಂಟ್ ಅಂತ ಹೇಳಿ ಬಂದಿದೆ. ಅತಿ ಕಡಿಮೆ 750 ಪಾಯಿಂಟ್ ಹಿಂದಿನ ಇದರಲ್ಲಿ ಬಂದಿತ್ತು, 350-400 ಈಗಿದ್ದು ಏಕಾಏಕಿ 162% ಬಂದಿದೆ. ಯಾಕೆ ಅಂತ ಹೇಳಿ ಪರಿಶೀಲಿಸಿದಾಗ ಮನೆ ಬಾಡಿಗೆಯನ್ನ 2009 ಏನಿತ್ತು ಅದೇ ಬಾಡಿಗೆಯ ಆಧಾರದಲ್ಲಿ. ಜಿಲ್ಲಾ ಉಪಾಧ್ಯಕ್ಷ ಉಮೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಕೆ ಕಮಲಾ ಸುದ್ದಿಗೋಷ್ಠಿಯಲ್ಲಿದ್ದರು. ಜಾನಪದ ಕಲೆ ಸೋಮನ ಕುಣಿತ ಇಂದು ಅಳಿವಿನ ಅಂಚಿನಲ್ಲಿದೆ. ತುಮಕೂರು ಜಿಲ್ಲೆಯ ಈ ಹೆಮ್ಮೆಯ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ಪ್ರೋತ್ಸಾಹ ನೀಡಬೇಕಿದೆ. ಜಾನಪದ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದ ಕಲೆಯನ್ನ ಅವಲಂಬಿಸಿ ವೃತ್ತಿ ನಿರತರಾಗಿರುವವರನ್ನ ಗುರುತಿಸಿ ಪ್ರೋತ್ಸಾಹಿಸಿದಾಗ ಕಲೆ ಉಳಿದು ಬೆಳೆಯುವುದರಲ್ಲಿ ಅನುಮಾನವೇ ಇಲ್ಲ. ಅಲ್ಲದೆ ಮುಂದಿನ ತಲೆಮಾರಿಗೂ ಲಭಿಸಿ ನಮ್ಮ ಜಾನಪದ ಕಲೆ ಸಿರಿವಂತಿಕೆಯ ಸೊಬಗು ಮತ್ತಷ್ಟು ಹೆಚ್ಚಿ ನಮ್ಮ ನಾಡಿನ ಸಂಸ್ಕೃತಿಯ ಹಿರಿಮೆ ಗರಿಮೆ ವೃದ್ಧಿಸುವುದರಲ್ಲಿ ಸಂಶಯವೇ ಇಲ್ಲ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದಿದೆ ಎನ್ನಲಾದ ಜಾನಪದ ಕಲೆಯಾದ ಸೋಮನ ಕುಣಿತ ಅವಲಂಬಿಸಿರುವ ಕಲಾವಿದರ ಕೂಗು ಆಳುವ ವರ್ಗಕ್ಕೆ ಕೇಳದೆ ಕಲೆಯನ್ನ ನಂಬಿದವರು ಅಳುವಂತಾಗಿದೆ.
ಈ ಕಲೆ ಮುಂದಿನ ದಿನಗಳಲ್ಲಿ ಜನಮಾನಸದಿಂದ ಮರೆಯಾದೀತೆ ಎಂಬ ಸಂಶಯ ಕಾಡುವಂತಾಗಿದೆ. ಜಾನಪದ ಕಲೆಯಾದ ಸೋಮನ ಕುಣಿತಕ್ಕೆ ಜಾನಪದದ ಇತಿಹಾಸದ ಪ್ರಕಾರ ಸೋಮನ ಕುಣಿತದ ದೇವರುಗಳು ದೇವಿಯ ಅಂಗರಕ್ಷಕರೆಂದು ಹೇಳಲಾಗುತ್ತಿದೆ. ಆದ ಕಾರಣ ಉತ್ಸವ ದೇವರ ಪೂಜೆ ಕಾರ್ಯಕ್ರಮಗಳಲ್ಲಿ ಸೋಮನ ಕುಣಿತದ ಮುಖವಾಡಗಳನ್ನು ದೇವಿಗಳಿಗೂ ಶಕ್ತಿ ದೇವತೆಯ ಸ್ಥಾನಮಾನ ನೀಡಿ ಪೂಜಿಸಲಾಗುತ್ತದೆ. ಇದರಲ್ಲಿ ಸಸಿಹಾರಿ ಮಾಂಸಾಹಾರಿ ದೇವತೆಗಳಿವೆ. ಕೆಂಪು ಬಣ್ಣದ ಶಕ್ತಿ ದೇವತೆ ಮಾಂಸಾಹಾರವಾದರೆ ಹಳದಿ ಬಣ್ಣದ ದೇವತೆ ಸಸ್ಯಾಹಾರವಾಗಿದೆ ಎಂಬ ಪ್ರತೀತಿ ಇದೆ. ಈ ಮಧ್ಯೆ ಗ್ರಾಮೀಣ ಮಹಿಳೆಯರು ಶುಭ ಸಂಕೇತವಾದ ಅರಿಶಿನ ಕುಂಕುಮದ ಪ್ರತೀಕ ಎಂದೇ ಭಾವಿಸಿ ಶ್ರದ್ಧಾ ಭಕ್ತಿಗಳಿಂದ ನಡೆದುಕೊಳ್ಳುತ್ತಿದ್ದಾರೆ. ಹೆಣ್ಣು ದೇವತೆಯಾದರೂ ಶೌರ್ಯ ಪರಾಕ್ರಮವಾಗಿರುವ ಕಾರಣ ಈ ಅಂಗರಕ್ಷಕ ದೇವತೆಯರಿಗೆ ಶೌರ್ಯದ ಪ್ರತೀಕವಾದ ಮೀಸೆಯೂ ಸಹ ಇಡಲಾಗಿದೆ ಎಂಬುದು ಹಿರಿಯರ ಅನಿಸಿಕೆ. ಸೋಮನ ಕುಣಿತದಲ್ಲಿ ವಾದ್ಯ ಬಾರಿಸುವವರು ಶಕ್ತಿ ದೇವತೆಯ ವಿವಿಧ ರೀತಿಯಲ್ಲಿ ಹಾಗೂ ಅಂಗರಕ್ಷಕ ದೇವತೆಯರನ್ನ ಸಹ ಬಹುವಿಧವಾಗಿ ಜಾನಪದ ಶೈಲಿಯಲ್ಲಿ ಗ್ರಾಮೀಣ ಭಾಷೆಯಲ್ಲಿ ವರ್ಣನೆ ಮಾಡುತ್ತಾರೆ. ಅರೆ ತುತ್ತೂರಿಗಳನ್ನ ಲಯಬದ್ಧವಾಗಿ ಬಾರಿಸಿದಾಗ ಅದಕ್ಕೆ ತಕ್ಕಂತೆ ಸೋಮನ ವೇಷಧಾರಿಗಳು ಕುಣಿಯುತ್ತಾ ಉತ್ಸವದ ಮೆರಗು ಹೆಚ್ಚಿಸುವ ಜೊತೆಯಲ್ಲಿ ದೇವಿಯ ಪರಾಕ್ರಮ ವರ್ಣನೆ ಜನರಲ್ಲಿ ಮನಮುಟ್ಟಷ್ಟು ಶ್ರದ್ಧಾಭಕ್ತಿ ಮೂಡಲು ಸಹಕಾರಿಯಾಗುವ ಜೊತೆಯಲ್ಲಿ ಹಲವು ರೀತಿಯ ಸಂದೇಶ ನೀಡಿದಂತಾಗುತ್ತದೆ. ಕಳೆದ 30 ವರ್ಷಗಳಿಂದಲೂ ಸೋಮನ ಕುಣಿತದಲ್ಲಿ ನಿರತರಾಗಿರುವ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿಯ ದೊಡ್ಡಲ್ ಮುರುಳಿ ಮಾತನಾಡಿ, ನಾವು ಈ ವಿದ್ಯೆಯನ್ನ ನಮ್ಮ ಗುರು ರಾಮಣ್ಣನವರಿಂದ ಕಲಿತು ಇದೀಗ ಮುಂದುವರಿಸಿಕೊಂಡು ಹೋಗುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ಕಲೆ ಕಲಿಯಲು ಹೆಚ್ಚಾಗಿ ಆಸಕ್ತಿ ತೋರುತ್ತಿಲ್ಲ. ಕಾರಣ ವೃತ್ತಿ ಭದ್ರತೆಯ ಕೊರತೆ. ವರ್ಷದಲ್ಲಿ 9 ತಿಂಗಳು ಉತ್ಸವ, ದೇವರ ಕಾರ್ಯಕ್ರಮ, ಜಾತ್ರೆ ಇತರ ಕಾರ್ಯಕ್ರಮದಲ್ಲಿ ಕರೆ ಬರುತ್ತದೆ. 3 ಸೋಮನ ಕುಣಿತ ಸೇರಿದಂತೆ ವಾದ್ಯದ 9 ಮಂದಿ ಕೂಡಿ 12 ಮಂದಿ ತಂಡ ಇರುತ್ತದೆ. ದಿನ ಕಳೆದಂತೆ ಖರ್ಚು ವೆಚ್ಚವು ಹೆಚ್ಚಾಗುತ್ತದೆ. ಆದರೂ ಕೆಲವೆಡೆ ಜಾನಪದ ಸಂಪ್ರದಾಯದ ಅರಿವು ಇರುವ ಹಿರಿಯರು ಸೋಮನ ಕುಣಿತ ಕರೆಸುತ್ತಾರೆ. ಆದರೆ ಸರ್ಕಾರ ಕೇವಲ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಜಾನಪದದ ಕಲಾವಿದರ ಗುರುತಿಸಿ ಪ್ರೋತ್ಸಾಹಿಸುತ್ತದೆ ಹೊರತು ಗ್ರಾಮೀಣ ಭಾಗದಲ್ಲಿನ ಜಾನಪದದ ಕಲೆಗಳನ್ನ ಅವಲಂಬಿಸಿರುವ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹ ನೀಡುವ ಯಾವುದೇ ಯೋಜನೆ ಮಾಡಿಲ್ಲ. ಇದರಿಂದ ಸಾಕಷ್ಟು ಜಾನಪದ ಕಲೆಗಳನ್ನ ಅವಲಂಬಿಸಿರುವ ಕಲಾವಿದರು ವಿಮುಖವಾಗುವಂತಾಗಿದೆ. ಅಲ್ಲದೆ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವಜನತೆ ಸಹ ಮುಂದೆ ಬಾರದೇ ಇರುವುದು ಜಾನಪದ ಕಲೆಗಳು ಆಳುವವರ ನಿರ್ಲಕ್ಷ್ಯದಿಂದ ಅಳಿವಿನ ಅಂಚಿಗೆ ಹೋಗುತ್ತಿವೆ. ಈ ನಿಟ್ಟಿನಲ್ಲಿ ಇನ್ನಾದರೂ ಸರ್ಕಾರಗಳು ಅಗತ್ಯ ಕ್ರಮ ಕೈಗೊಳ್ಳಲಿ ಅಳಿವಿನ ಅಂಚಿನಲ್ಲಿ ಕಲೆಗಳು ಉಳಿದು ಬೆಳೆದು ಮುಂದಿನ ಪೀಳಿಗೆಗೂ ತಲುಪಲಿವೆ. ಸರ್ಕಾರಗಳು ಯಾವ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತದೋ ಎಂದು ಕಾದು ನೋಡಬೇಕಿದೆ. ಕಲಕೆರೆಯಿಂದ ನಾವು ಎಲ್ಲಾ ಕಡೆ ಹೋಗ್ತಾ ಇದೀವಿ, ಆದ್ರೆ ನಮ್ಗೆ ಯಾವ ಅನುಕೂಲ ಸೌಲಭ್ಯ ಸಿಗ್ತಾ ಇಲ್ಲ. ಸರ್ಕಾರ ನಮ್ಗಿನ್ನು ಗುರುತಿಸಿಲ್ಲ, ಅದರಿಂದ ಈಗ ಏನಾರ ಒಂದು ಮಾಡಿಕೊಡ್ಲಿ ಅಂತ ಮಾಡ್ತಾ ಇದೀವಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.